ನಿಮಗೆ ಈ ಒಂದು ನನ್ನ ಜರ್ನಿನಲ್ಲಿ ಮ್ಯಾನೇಜರ್ದು ಕೆಲಸಗಳು ಏನೇನಾಗತ್ತೆ, ಎಷ್ಟೋ ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಎಷ್ಟು ಆಭಾಸಗಳಾಗತ್ತೆ ಅಥವಾ ತೊಂದರೆಗಳಾಗತ್ತೆ ಅಂತೆಲ್ಲ ಹೇಳ್ಕೊಂಡು ಬರ್ತಾನೆ ಇದ್ದೀನಿ ಜ್ಞಾಪಕ ಆದಂಗೆ. ಈ ನನಗೆ ಒಂದು ಈ ಪ್ರಖ್ಯಾತ ನಿರ್ದೇಶಕರು ಟಿ ಎನ್ ಸೀತಾರಾಮ್ ಅವ್ರದ್ದು ಇನ್ಸಿಡೆಂಟು ನೆನಪಿಗೆ ಬರ್ತಾ ಇದೆ. ಅವರು ಮೀರಾ ರಾಘವ ಮಾಧವ ಅಂತ ಒಂದು ಸಿನಿಮಾ ಪ್ಲ್ಯಾನ್ ಮಾಡಿದರು. ಅದು ಆಯಿತು, ಸಿನಿಮಾನೂ ಆಯಿತು, ರಿಲೀಸ್ ಆಯಿತು. ಅದು ಬಿಗಿನಿಂಗ್ ಹಂತದಲ್ಲಿದ್ದಾಗ ಪ್ರಾರಂಭದಲ್ಲಿ ನನ್ನ ಕರೆಸ್ಕೊಂಡ್ರು ಆಫೀಸಿಗೆ, ಮಾತುಕತೆ ಆಯಿತು. ಇಲ್ಲಪ್ಪ ಚೆಕ್ ಬಜೆಟ್ ಇದು, ನೀನು ಹೈಫೈ ಎಲ್ಲ ಕೇಳ್ಬೇಡ, ನೀನು ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಅಂತ ಏನೋ ಒಂದು ವಯ ಮೀಡಿಯಾ ಫಿಕ್ಸ್ ಆಯಿತು ಅಮೌಂಟು. ಆಯಿತು ಸರ್ ಮಾಡೋಣ ಅಂದೆ. ಕೆಲವೆಲ್ಲ ಅವರೇ ಮಾಡ್ಕೋತಾ ಇದ್ದರು, ಯಾಕೆಂದರೆ ಅವ್ರು ಆಲ್ರೆಡಿ ಸೀರಿಯಲ್ ಮಾಡಿ ಕಲಾವಿದರ ಸಂಪರ್ಕ ಇದ್ದಿದ್ದರಿಂದ ಅವ್ರ ಕಡೆ ಇದ್ದಂಥ ಮ್ಯಾನೇಜರ್ ಅವರೇ ಅಡ್ಜಸ್ಟ್ ಮಾಡ್ಕೊಳ್ಳೋ. ಈಗ ಆ ಮ್ಯಾನೇಜರ್ ಇವತ್ತು ಸೀರಿಯಲ್ ನಿರ್ಮಾಪಕ ಆಗಿದ್ದಾನೆ, ಭಾಳ ಸಂತೋಷ. ಅವ್ರ ಮೂಲಕ ಆಗ್ತಾ ಇತ್ತಲ್ಲ, ಹಾಗಾಗಿ ಅದೇನು ನೋಡ್ಕೋತೀವಿ ನಾವು, ಇದನ್ನು ನಾವು ನೋಡ್ಕೋತೀವಪ್ಪ ಪರ ಇಲ್ಲ, ನೀನು ಇಂತಿಂಥದ್ದು ಮಾಡು, ನಮ್ಮ ಶೂಟಿಂಗ್ ಟೈಮಲ್ಲಿ ಯಾವ ಟೆಕ್ನಿಷಿಯನ್ಸ್ ಬೇಕು ಹೇಳ್ತೀವಿ ಆಲ್ರೆಡಿ ಮಾಡಿಕೊಡು, ಪರ್ಮಿಷನ್ಸ್ ಎಲ್ಲ ಬೇಕಾಗತ್ತೆ ಸ್ವಲ್ಪ. ಹಾಂ ಮೈಸೂರು ಗೆಸ್ಟ್ ಹೌಸ್ ಬೇಕಾಗತ್ತಪ್ಪ ಪರ್ಮಿಷನ್ನು ಅಂದರು. ಆಯಿತು, ಎಲ್ಲೋ ಒಂದು ಕಡೆ ಡೌಟ್ ಇತ್ತು ನನಗೆ, ಅದನ್ನೇನೋ ಮತ್ತೆ ಆ ಮೈಸೂರು ಗೆಸ್ಟ್ ಹೌಸು ಸ್ಟಾಪ್ ಮಾಡಿದ್ದಾರೆ ಅಂತ. ಆದರೂ ನೋಡೋಣ, ಚೆಕ್ ಮಾಡೋಣಮ್ಮ. ಒಂದೇ ದಿವಸ ನಾವು ಆಗಲ್ಲ ಕೊಡಲ್ಲ ಅಂತ ಹೇಳೋದು ದೊಡ್ಡದಲ್ಲ, ಕೊಟ್ಬಿಟ್ರೆ ನಾವು ತಪ್ಪಿತಸ್ಥರಾಗ್ತೀವಿ. ಆಯ್ತು ಸರ್, ಸರಿ ಒಂದು ಟೋಕನ್ ಅಡ್ವಾನ್ಸ್ 5,000 ರೂಪಾಯಿ ಚೆಕ್ ಕೊಟ್ಟರು, ಇನ್ನೊಂದು ಇಂಥದ್ದೆಲ್ಲ ಫಾಲೋ ಮಾಡ್ಕೋತಾ ಇರಿ, ನಾನು 15 ಡೇಸ್ ಆದಮೇಲೆ ಸ್ವಲ್ಪ ಫುಲ್ ಫ್ಲೆಡ್ಜಲ್ಲಿ ಕೆಲಸ ಶುರು ಮಾಡೋಣ ಅಂದರು. ಸರಿ ಸರಿ, ಇವರು ಯಾವುದೋ ಕೆಲಸಕ್ಕೆ ಮೈಸೂರು ಕಡೆ ಎಲ್ಲ ಹೋಗಿದ್ದಾರೆ, ಹೋದಾಗ ಗೆಸ್ಟ್ ಹೌಸ್ ಹೇಗೋ ಬರೋದು ಬಂದಿದ್ದೀನಿಲ್ಲ, ಇವಾಗ ಹೇಗಿದೆ ಏನು, ನನ್ನ ಚಿತ್ರಕ್ಕಿದು ಎಷ್ಟರ ಮಟ್ಟಿಗೆ ಮ್ಯಾಚ್ ಆಗತ್ತೆ ಅಂತ ಗೆಸ್ಟ್ ಹೌಸಿಗೆ ಹೋಗಿದ್ದಾರೆ. ಚೆನ್ನಾಗಿದೆ ಅದು, ಅದರಲ್ಲೇನು ಅನುಮಾನವೂ ಇಲ್ಲ. ಈ ಗೆಸ್ಟ್ ಹೌಸ್ ಇತಿಹಾಸ ನೀವು ತಗೊಂಡ್ರೆ ಇದು 2-3 ಸಲ ಶೂಟಿಂಗ್ ಕೊಡೋದು ನಿಲ್ಲಿಸಿ ಮತ್ತೆ ಶುರು ಮಾಡಿ ಈ ಥರ ಎಲ್ಲ ಆಗೋಗಿದೆ ಇತಿಹಾಸದಲ್ಲಿ. ಕೊಡ್ತಾ ಇದ್ರು, ಸ್ಟಾಪ್ ಆಯಿತು, ಏ ತೊಂದರೆಗಳಾಗತ್ತೆ ಬೇಡ ಕೊಡಬೇಡಿ ಅಂತ 2-3 ವರ್ಷ ನಿಲ್ಲಿಸೇಬಿಟ್ರು. ಆಮೇಲೆ ರಜನಿಕಾಂತ್ ಸಾರು ಒಂದು ಸಿನಿಮಾ ಶುರು ಮಾಡಿದಾಗ, ಬಹುಶಃ ಶಿವಾಜಿನ ಯಾವುದೋ ಇರಬೇಕು, ಶುರು ಮಾಡಿದಾಗ ಅವರು ಹೈ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿಸಿ ಮತ್ತು ಅವ್ರಿಗೆ ಕೊಟ್ಟರು ಅದನ್ನು. ಆವಾಗ ಅವ್ರಿಗೆ ಕೊಟ್ಟಮೇಲೆ ಇನ್ನೂ 1-2 ಸಿನಿಮಾ ಬೇರೆಯವ್ರಿಗೂ ಸಿಗತ್ತೆ, ಆ ಥರ ನಡೀತಾ ಇತ್ತು. ಅದರಿಂದ ಅದೇ ಒಂದು ಲೆಕ್ಕಾಚಾರದಲ್ಲಿ ನಾನು ಸರಿ ನೋಡೋಣ ಮಾತಾಡಿದ್ರೆ ಆಯ್ತು ಅಂತ ಸುಮ್ಮನೆ ಇದ್ಬಿಟ್ಟೆ. ಇವರು ಸೀತಾರಾಮ್ ಸಾರು ಅವ್ರ ಕಡೆಯವ್ರು ಯಾರು ಹೋಗಿದ್ರು ಅವಾಗ ಅವರೆಲ್ಲ ನೋಡಿದ್ದಾರೆ. ಅಲ್ಲಿ ಜನಗಳಿರ್ತಾರಲ್ಲ, ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡಿರ್ಬೋದು, ಟೀ ಮಾಡಿಕೊಡೋನಿರ್ಬೋದು, ಅಟೆಂಡರ್ಗಳು ಎಲ್ಲ ಅಭಿಮಾನಿಗಳು ಖುಷಿಯಾಗಿ ಬಂದು ಫೋಟೋ ಹೊಡೆಸ್ಕೊಂಡು ಮಾತಾಡಿ, ಸರ್ ನಿಮ್ಮ ಸೀರಿಯಲ್ ಎಲ್ಲ ಭಾಳ ಚೆನ್ನಾಗಿ ಬರ್ತಾಯಿದೆ ಸರ್ ಅಂತ ಹೋಗಲಿ, ಏನು ಸರ್ ಬಂದಿದ್ದು ಅಂತೆಲ್ಲ ಕೇಳಿದ್ದಾರೆ. ಸರ್ ನಾನು ಸಿನಿಮಾ ಪ್ಲ್ಯಾನ್ ಮಾಡ್ತಾಯೇನಪ್ಪ, ನಿಮ್ಗೆ ಗೆಸ್ಟ್ ಹೌಸ್ ಮ್ಯಾಚ್ ಆಗುತ್ತೆ ಅದಕ್ಕೆ. ಅಯ್ಯೋ ಅದಕ್ಕೆ ಏನು ಸರ್ ಮಾಡಿ ಸರ್, ಎಲ್ಲಿ ಬೇಕಾದ್ರೂ ಮಾಡಿ ಸರ್, ನೆಕ್ಸ್ಟ್ ಮಂತ್ ಬೇಕಾಗ್ಬೋದು ಹೇಳ್ತೀನಿ. ಏಯ್ ಬನ್ನಿ ಸರ್ ಮಾಡಿ ಸರ್, ಪರವಾಗಿಲ್ಲ, ನಿಮಗೆ ಇಲ್ಲ ಅನ್ನೋಕ್ಕಾಗತ್ತಾ ಸರ್? ಯಾಕೆ ಅವ್ರಲ್ಲ ಪಕ್ಕ ಅಭಿಮಾನಿಗಳು, ಕ್ಯಾಶುವಲಾಗಿ ಅದು ಯಾರೇ ಆಗಲಿ ಅಭಿಮಾನಿಗಳು ಹೇಳೋದು ಒಂದು ರೂಢಿ, ಆ ಥರ ಅವರು ಹೇಳಿಬಿಟ್ರು. ಸರಿ, ಬೆಂಗಳೂರಿಗೆ ಬಂದಮೇಲೆ ನನಗೆ ಅವರ ಅಸಿಸ್ಟೆಂಟ್ ಮೂಲಕ, ಇವತ್ತು ಯಾರು ನಿರ್ಮಾಪಕ ಆಗಿದ್ದಾನೆ ಅಂತ ಹೇಳಿದ್ನಲ್ಲ, ಅವ್ರ ಮೂಲಕ ಒಂದು ಫೋನ್ ಮಾಡಿಸಿದ್ರು. ಮುಂಚೆ ನಿಮ್ಮ ಹತ್ರ ಒಂದು ಲೆಟ್ರ್ ಕೊಟ್ಟಿರ್ಬೇಕಲ್ಲ, ನಾವು ಫಿಲಮ್ ಯೂನಿಟಲ್ಲಿ ಒಂದು ಇದಕ್ಕೆ ಮೈಸೂರು ಗೆಸ್ಟ್ ಹೌಸಿಗೆ ಒಂದು ಅಪ್ಲೈ ಮಾಡಿಬಿಡಿ, ನೆಕ್ಸ್ಟ್ ಮಂತ್ 15th ಒಂದು 5 ದಿವಸ ಬೇಕಾಗತ್ತೆ ಅಂದ್ಬಿಟ್ಟು. ಸರಿ ಸರ್, ನಾಳೆ ಯಾಕೋ ನಾನು ಬೇರೆ ಯಾವುದೋ ಒಂದು ಪರ್ಮಿಷನ್ಗೆ ಹೋಗ್ತಾ ಇದ್ದೀನಿ, ಹಾಗೆ ಇದನ್ನು ಅಪ್ಲೈ ಮಾಡಿಬಿಡ್ತೀನಿ ಸರ್. ಸರಿ, ಆಮೇಲೆ ನನಗೆ ಯಾರೋ ಹೇಳಿದ್ರು ಇಲ್ಲ ಅದು ಕೊಡ್ತಾ ಇಲ್ಲ ಇವಾಗ, ಹಾಂ ನೀವು ಫೋನ್ ಮಾಡಿ ಹೇಳಿದೆ ಸರ್ ಅದು ಕೊಡೋ ಡೌಟು ಅಂತ ಹೇಳ್ತಾ ಇದ್ರಲ್ಲ, ರೀ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ರೀ, ಅಲ್ಲಿ ಇದ್ದವರೆಲ್ಲ ಹೇಳಿದ್ದಾರೆ, ಸ್ಟಾಫು ಆಫೀಸ್ನವರೆಲ್ಲ ಹೇಳಿದ್ದಾರೆ ಮಾಡ್ಕೊಳ್ಳಿ ಸರ್ ನೀವು ಅಂತ ಹೇಳ್ಬಿಟ್ಟು ಹೇಳಿದಷ್ಟು ಮಾಡಿರಿ ನೀವು. ಅವಾಗ ಮೋಸ್ಟ್ಲಿ ಕುಮಾರಸ್ವಾಮಿ ಅವರು CM ಆಗಿದ್ದರು, ನಾನು ಕುಮಾರಸ್ವಾಮಿ ಹತ್ರ ಹೇಳ್ತಾ ಇರ್ತೀನಿ ರೀ ಅಪ್ಲೈ ಮಾಡೋದು ಮಾಡಿರಿ ನೀವು, ಹೇಳಿದಷ್ಟು ಮಾಡಿರಿ ಅಂದರು. ಹೋದೆ ಸಿದ್ದರಾಜು ಅಂತ ಫಸ್ಟ್ ಡಿವಿಜನ್ ಕ್ಲರ್ಕು ಬರ್ಕೊಟ್ಟೆ. ಈ ಥರ ಗೌರ್ಮೆಂಟು ಗೆಸ್ಟ್ ಹೌಸ್ಗಳಿಗೆ ಅಥವಾ ಯಾವುದೋ ಒಂದು KRS ಡ್ಯಾಮು ಇಲ್ಲ ಬೇರೆ ಒಂದು ಫಾರೆಸ್ಟು ಇಂಥದ್ದಕ್ಕೆ ಹೇಳ್ಬಿಡ್ತಾರೆ, ಕನ್ಕರೆನ್ಸ್ ಅಂತ ಕೊಡ್ತಾರೆ. ಇವರು ಇಂಥ ದಿನ ಚಿತ್ರೀಕರಣಕ್ಕೆ ಕೇಳಿದ್ದಾರೆ, ನೀವು ಸಮ್ಮತಿಯನ್ನು ಕೊಡಬಹುದು ಅಥವಾ ಅದೇನಿದೆ ರೂಪುರೇಷೆಗಳು ಕಂಡೀಷನ್ ಹಾಕ್ಬಿಟ್ಟು ಅನುಮತಿ ನೀಡಬಹುದು ಅಂತ ಕೊಡ್ತಾರೆ. ಅದನ್ನು ನಾವು ಸಂಬಂಧಪಟ್ಟ ಆಫೀಸರಿಗೆ, ಕೆಲವರು ಬಾಂಡ್ ತೊಗೊಳ್ಳೋರಿರ್ತಾರೆ ಫಾರೆಸ್ಟ್ನವರು ಬರೆಸ್ಕೊಂಡು ಡಿಪಾಸಿಟ್ ತೊಗೊಳ್ಳಿರ್ತಾರೆ, ಕೆಲವರು ಇಲ್ಲ ರೀ ನಮ್ಮದು ಮಿನಿಮಮ್ ಚಾರ್ಜ್ ಕಟ್ಬಿಟ್ಟು ಮಾಡ್ಕೊಳ್ಳಿ ಅಂತಾರೆ. ಸೊ ಅಲ್ಲಿಂದ ಬಂದಮೇಲೆ ನಮ್ಮದೇನಾದ್ರೆ ಮಾಡ್ಕೊಳ್ಳಿ ಅಂತ ಕೆಲವೊದಕ್ಕೆ ಫ್ರೀನೂ ಇದೆ, ಈ ಥರ ಬೇರೆ ಬೇರೆ ಇದೆ ಅದು. ಸೊ ಹಾಗಾಗಿ ಅವರು
ನಾನು ಮಾಡಿದೆ ಕನ್ಕರೆನ್ಸ್ ಬೇಕಲ್ಲ ಅಂದ್ಬಿಟ್ಟು ಬರೆದ್ಬಿಟ್ಟು ಈ ಥರ ಮೀರಾ ಮಾಧವ ಶ್ಯಾಮ ಈ ಸಿನಿಮಾಕ್ಕೆ ಮೀರಾ ರಾಘವ ಮಾಧವ ಸಿನಿಮಾಕ್ಕೆ ಒಂದು ಗೆಸ್ಟ್ ಹೌಸ್ ಪರ್ಮಿಷನ್ ಬೇಕು 5 ದಿವಸ ಸೇಫ್ಟಿಗೆ ಒಂದು 6 ದಿವಸ ಹಾಕ್ಬೋಣ ಅಂದ್ಬಿಟ್ಟು 6 ದಿವಸಕ್ಕೆ ಅನುಮತಿ ಕೊಡಬೇಕಾಗಿ ಕೇಳ್ಕೊಳ್ತೀನಿ ಅಂತ ಬರ್ಕೊಟ್ಟೆ. ಕುಳ್ಳಿ ಸಿದ್ದರಾಜ್ ಹೇಳಿದ್ರು ಏ ಸರ್ ಮತ್ತೆ ನಿಲ್ಸಿಯಾರ ಈಗ ಗೆಸ್ಟ್ ಹೌಸ್ ಕೊಡ್ತಾ ಇಲ್ಲ ಅಂದ್ರೆ ಏಯ್ ನಿನ್ನೆ ಮೊನ್ನೆ ಹೋಗಿದಾಗ ಮಾತಾಡ್ಕೊಂಡು ಬಂದಿದ್ದಾರೆ ಸಿದ್ದರಾಮ್ ಸರು ಪಕ್ಕ ಅಂತೆ ನೀ ತಗೊಂಬ ನೀನು ಅಂತ. ಹಾಗಾಗಿ ಇಲ್ಲ ನೋಡಿ ಕೊಡಿ ಅಂತ. ಅವ್ರೇನು ಮಾಡಿದ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಯಾಕೆ ಅಂದರು, ಅವರು ಇದನ್ನು ಹೇಳಿದಾರಪ್ಪ ಕುಮಾರಸ್ವಾಮಿ ಅವ್ರ ಹತ್ರ ಹೋಗ್ತೀನಿ ನಾನು ಅಂತ ಹೇಳಿದ್ದಾರೆ, ನೀ ಕೊಡೋದು ಕೊಡು ನೀನು. ಅವ್ನು ಟೈಪ್ ಮಾಡ್ದ ಇಷ್ಟೆಲ್ಲ ಹೇಳಿದ್ಮೇಲೆ ಇವ್ರಿಗೆ ಹೆಂಗೆ ನಾನಿಲ್ಲ ಅನ್ನೋದ. ಕನ್ಕರೆನ್ಸ್ ರೆಡಿ ಆಯಿತು. ಸೈನಿಗೆ ಅವಾಗ ಸೋಮಶೇಖರ್ ಅಂತ ಬಹಳ ವರ್ಷ ಸ್ಪೆಷಲ್ ಆಫೀಸರ್ ಆಗಿದ್ರು ಅಲ್ಲಿ, ಅವ್ರಿಗೆ ಹೋಯ್ತು ಸೈನಿಗೆ. ಅವ್ರು ಸೈನ್ ಮಾಡಲಿಲ್ಲ, ಆ ಪತ್ರ ಹಿಡ್ಕೊಂಡು ಸೀದಾ ಇಲ್ಲಿ ಬಂದರು ಈ ಕಡೆ ಸಿದ್ದರಾಜು ಹತ್ರ. ರೇ ಇದು ಮೈಸೂರು ಗೆಸ್ಟ್ ಹೌಸ್ ಕೊಡಲ್ಲ ಅಂತ ಗೊತ್ತಿಲ್ಲ ನಿಮಗೆ, ಹೆಂಗೆ ಬರಿತಾ ಇದ್ದೀರಾ ಕನ್ಕರೆನ್ಸ್ನ? ಇಲ್ಲ ಸರ್ ನಾನು ಎಷ್ಟು ಹೇಳಿದ್ರು ಮುಂಜಾನವ್ರು ಇಲ್ಲ ನೀವು ಕೊಡು ಕೊಡು ಅವ್ರು ಮಾತಾಡ್ತಾರೆ ಅಂತ ಅಂದರು. ಸರ್ ನಿಮಗೆ ಸಂಬಳ ಕೊಡ್ತಿರೋದು ಮುಂಜಾನು ಸರ್ಕಾರನ? ಸರಿ ಸರ್ ಜೀವ ತೆಗೆದುಕೊಡ್ರಿ ಅವರಿಗೆ, ತೋರಿಸಿ ಅವರಿಗೆ, ನಮ್ಮನ್ನು ಯಾಕೆ ಸಿಕ್ಕಾಕಿಸ್ತೀರ ಮದ್ದಲ್ಲಿ ನೀವು ಅಂತ ಬೈದರು. ಫೈಲ್ ತೆಗೆದ, ಅದ್ರಲ್ಲಿ ಆರ್ಡ್ರ್ ಇತ್ತು ಮೈಸೂರು ಗೆಸ್ಟ್ ಹೌಸು, ಇನ್ನೊಂದು ಬಾಲ್ ಬ್ರೂವಿ, ತುಂಬ ಇಂಪಾರ್ಟೆಂಟ್ ಎಲ್ಲೆಲ್ಲಿವೆ ಫೇಮಸ್ಸು ರಶ್ ಆಗುವಂಥದ್ದು ಹೈಫೈ ಆಗಿರುವಂಥ ಗೆಸ್ಟ್ ಹೌಸ್ಗಳ ಹೆಸರೆಲ್ಲ ಹಾಕ್ಬಿಟ್ಟು ಈ ಯಾವುದೇ ಅತಿಥಿ ಗೃಹವನ್ನು ಚಿತ್ರೀಕರಣಕ್ಕೆ ಕೊಡಬಾರದು ಅಂತ ಕ್ಲೀನ ಮೆನ್ಷನ್ ಮಾಡಿದ್ದಾರೆ ಸ್ವಾಮಿ. ಆ ಲೆಟ್ರ್ ತೋರಿಸ್ದ, ತೋರಿಸಿರಾಗಲ್ಲಪ್ಪ ನನಗೆ ಒಂದು ಜೆರಾಕ್ಸ ಕೊಟ್ಬಿಡು ಸಾಹೇಬ್ರೆ ನಾನು ಅನ್ಕೋತಾರೆ ಆಮೇಲೆ ಕೊಡ್ತೀನಿ ಸಿಗ್ನಲ್ ಕೊಟ್ಟ. ಅವ್ರು ಬೈಬಿಟ್ಟು ಹೋದರು. ಸರಿ ಇವನು ಜೆರಾಕ್ಸ್ ಎತ್ತು ಕೊಟ್ಟ. ನಾನು ಇಮ್ಮಿಡಿಯೇಟಾಗಿ ಜೆರಾಕ್ಸ್ ತೊಗೊಂಡು ಆಫೀಸ್ಗೆ ಹೋಗೋಣ ಅಂದ್ಕೊಂಡೆ. ಇನ್ನೊಂದು ಪರ್ಮಿಷನ್ಗೆ ಬೇರೆ ಹೋಗಿದ್ನಲ್ಲ, ಬೇರೆ ಯಾವುದೋ ಕೆಲಸಗಳಿತ್ತು ನನಗೆ. ಹಾಗಾಗಿ ನಾನು ಈ ವಿತ್ ಲೆಟರ್ ಸೀತಾರಾಮ್ ಸರ್ ಆಫೀಸಿಗೆ ಹೋಗಲಿಲ್ಲ ಮಾತಾಡೋಕ್ಕೆ. ಫೋನ್ ಹೊಡೆದೆ, ಸರ್ ಅದು ಗೆಸ್ಟ್ ಹೌಸ್ ಕೊಡ್ತಾ ಇಲ್ಲ ಸರ್, ಯಾರು ಹೇಳಿದಾರು? ಹೇಳ್ತಾ ಇದ್ದೀನಿ ಮಾತಾಡ್ಕೊಂಡು ಬಂದಿದ್ದೀನಿ ಅಂತ. ಅಲ್ಲಿ ಆಫೀಸಲ್ಲಿ ಇದ್ದವರೆಲ್ಲ ಹೇಳಿದ್ದಾರೆ, ಅಲ್ಲಿ ಇದ್ದವರು ಇನ್ಚಾರ್ಜ್ಗಳೆಲ್ಲ ಹೇಳಿದ್ದಾರೆ, ಬಂದು ಮಾಡಿ ಸರ್ ಏನು ಬೇಕಾದ್ರೂ ಮಾಡಿ ಸರ್, ನೀವು ಎಲ್ಲಿ ಬೇಕಾದ್ರೂ ಮಾಡಿ ಸರ್ ಆರಾಮಾಗಿ, 5 ಆದರೆ 8 ದಿವಸ ಮಾಡಿ ಸರ್ ಅಂತ ಹೇಳಿದ್ದಾರೆ. ನಿಮ್ದೇನ್ರಿ ತಲೆಹರಟೆ? ಬೈದು, ಇಲ್ಲ ಸರ್ ನನ್ನ ಹತ್ರ ಜಿಯೋ ಕಾಪಿ ಇದೆ, ರಿಕ್ವೆಸ್ಟ್ ಮಾಡಿ ತಗೊಂಬಂದಿದ್ದೀನಿ, ಆ ಕಡೆ ಬಂದಾಗ ಕೊಡ್ತೀನಿ ಸರ್, ತೋರಿಸ್ತೀನಿ, ನಾಳೆ ಬರ್ತಾ ಇದ್ದೀನಿ ಅಂದೆ. ಸಿಟ್ ಬಂದು ಫೋನ್ ಕಟ್ ಮಾಡಿದ್ದಾರೆ. ಬಟ್ ಅಕ್ಕಟ್ ಆಗಿಲ್ಲ ಅದು, ಎಲ್ಲ ನಿಮ್ಮದೆಲ್ಲ ಇದೇ ಗೋಳು ಅಂತ ಅಸ್ವಸೆಟ್ ಕೆಲ್ ಕೊಟ್ಟಿದ್ದಾರೆ. ಅವನು ಆಫ್ ಮಾಡೇ ಕೊಟ್ಟಿರ್ಬೋದು ಅಂತ ಮೊಬೈಲ್ ಆಫ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡಿದ್ದಾನೆ. ಈ ಮ್ಯಾನೇಜರ್ಗಳೆಲ್ಲ ಅಷ್ಟೇ ರೀ, ಡಬ್ಬನನ್ನ ಮಕ್ಕಳು ಬರೀ ದುಡ್ಡು ಹೊಡೆಯಕ್ಕೇನ್ಬೇಕಾದ್ರು ಮಾಡ್ತಾರೆ, ಆಮೇಲೆ ಇಷ್ಟು ಕೊಟ್ಟು ಅಷ್ಟು ಕೊಟ್ಟು ಮಾಡಿಸ್ದೆ ಅಂತೇನೋ ಹೇಳಬೇಕಲ್ಲ. ನಾನು ಮಾತಾಡ್ಕೊಂಬಂದಿದ್ದೀನಿ, ಇವರು ಇಲ್ಲ ಪರ್ಮಿಷನ್ ಕೊಡಲ್ಲ ಅಂತ ನಾಟಕ ಮಾಡ್ತಾರಲ್ಲ ಇವರು, ಇಂಥವ್ರನ್ನೆಲ್ಲ ಇಟ್ಕೊಂಡು ನಾವು ಸಿನಿಮಾ ಮಾಡೋಕ್ಕಾಗತ್ತೇನ್ರಿ? ಇಷ್ಟುದ ಬೈತಾನೇ ಇದ್ದಾರೆ ನನಗೆ ಕೆಲಸ ಕಟ್ ಮಾಡಿಲ್ಲ ಅಲ್ಲ, ಇನ್ನೇನು ಹೇಳ್ತಾರೆ ನಾವು ಅಸೋಸಿಯೇಟ್ ಹೇಳ್ತಾರೆ, ನಾನು ಹಿಡ್ಕೊಂಡಿದ್ದೆ. ಆ ಎಲ್ಲವೂ ನನ್ನ ಕಿವಿನಲ್ಲಿ ಹಂಗೆ ಮಾರ್ದನ್ಸಕ್ಕೆ ಶುರುವಾಯಿತು. ಅಷ್ಟು ಕರೆಕ್ಟಾಗಿ ಅಥೆಂಟಿಕ್ಕಾಗಿ ಹೇಳಿರು ನನಗೆ, ಗೌರ್ಮೆಂಟ್ ಆರ್ಡ್ರ್ ನೋಡಿದ್ದೀನಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಇದು ಇದು ಇವತ್ತು ಹೊಸದಲ್ಲ, ಇದು 2-3 ಸಲ ಈ ಥರ ನನ್ನ ಸರ್ವಿಸಲ್ಲಿ ಆಗಿದೆ. ಮತ್ತೆ ಹೋಗೋದು, ಕ್ಯಾನ್ಸಲ್ ಆಗೋದು, ಬಿಡೋದು, ಈ ಸರ್ಕಾರಿ ಗೆಸ್ಟ್ ಹೌಸ್ಗಳು ಹಾಗೆ ಅದು ಆಗ್ತಾಯಿರುತ್ತೆ. ನಿಮಗೆ ಈ ಹಿಂದೆ ಕೂಡ ಹೇಳಿದ್ದೀನಿ, ಪೂಜಾ ಗಾಂಧಿ ಸಿನಿಮಾದಲ್ಲಿ IBIಯಿಂದ ಓಡಿಸ್ಬಿಟ್ರು ಅಂತ. ಆ ಥರ ಇದು ಮಾಮೂಲಿ ಇದು ಆಗೋದು. ಅದಕ್ಕೋಸ್ಕರ ಇಷ್ಟೆಲ್ಲ ಆದರೂ ಇವರು ಹಿಂಗೆ ಬೈ ಬಂದಂಗೆ ಬೈತಾ ಇದ್ದಾರಲ್ಲ, ಸರಿ ಹೋಗದೆ ಬೇಡ, ಓಡಾಡಿದ್ದೀನಿಲ್ಲ ಇಷ್ಟು ದಿನ, ಅದಕ್ಕೆ ಅವ್ರು ಕೊಟ್ಟರು ಅಡ್ವಾನ್ಸ್ ಸಾಕು, ಮಾಡಲ್ಲ ಅಂತ ಹೇಳ್ಬಿಡ್ತೀನಿ. ಇಂಥವ್ರ ಹತ್ರ ಕೆಲಸ ಮಾಡ್ರೆ ನಾಳೆ ಫುಲ್ಲು ಪ್ರಾಬ್ಲಮ್ ಆಗ್ಬಿಡೋ ಸ್ವಾಮಿ, ಇದಿನ್ನು ಬಿಗಿನಿಂಗು, ಇನ್ನು 3-4 ತಿಂಗಳು ಇವ್ರ ಜೊತೆ ಕೆಲಸ ಮಾಡಬೇಕು. ಯಾಕೆ ಬೇಕಿದು? ಎಲ್ಲಿ ನಮಗೆ ಸಮಾಧಾನ ಇರಲ್ಲೋ, ಎಲ್ಲಿ ಹೊಂದಾಣಿಕೆ ಇರಲ್ಲೋ, ಕೋಆರ್ಡಿನೇಷನ್ ಇರಲ್ಲೋ ಅಲ್ಲಿ ಕೆಲಸ ಮಾಡಬಾರ್ದು. ಪ್ರೀತಿಯಿಂದ ಖುಷಿ ಖುಷಿಯಿಂದ ನಮ್ಮದು ನಮ್ಮನೆ ನಮ್ಮ ಪ್ರಾಡಕ್ಟ್ ಇದು ಅಂತ ಕೆಲಸ ಮಾಡಬೇಕು. ಅದು ಶಂಕರ್ ಗಡಿಯಿಂದ ನಾವು ಬಂದಿರೋದೆ ಆತ. ಹಾಗಾಗಿ ಏನು ಮಾಡಿದೆ, ನಾನು ಹೋಗಲಿಲ್ಲ ಅವತ್ತು. ಆಮೇಲೆ ಬಹುಶಃ ಇದಾಗಿ ಇನ್ನೊಂದು ಚೂರು ಪ್ರೋಗ್ರೆಸ್ ನಡೀತಾ ಇದೆ ಒಂದು 2-3 ದಿವಸದಲ್ಲಿ ಅನ್ನುವಾಗಲೇ
ಅಣ್ಣವರು ಅಪಹರಣ ಆಗೋಯ್ತು ವೀರಪ್ಪ ಅಂತ. ಸೊ ಆವಾಗ ಶೂಟಿಂಗ್ ಹಾಗೆಯೇ ಸ್ಥಗಿತಾ ಆಯಿತು. ಸೊ ನಾನು ತಲೆ ಬಿಸಿ ಮಾಡಿಕೊಳ್ಳಿಲ್ಲ, ಅವರು ಮತ್ತೆ ನನಗೆ ಫೋನ್ ಹೊಡಿಲಿಲ್ಲ, ಎಲ್ಲ ಆಯಿತು. ಮತ್ತೆ ರೀಓಪನ್ ಆಯ್ತಲ್ಲ ಶೂಟಿಂಗ್ಗಳೆಲ್ಲ, ಅವಾಗ ಫೋನ್ ಬಂತು. ಫಸ್ಟ್ ಇಂಡಿಯಟ್ರು ಫೋನ್ ಮಾಡ್ದೆ, ಸರ್ ಇದು ರೆಡಿ ಮಾಡ್ತಾ ಇದ್ದೀವಿ ಶೆಡ್ಯೂಲು, ಆಫೀಸಿಗೆ ಬರ್ತೀರಾ? ಇಲ್ಲಪ್ಪ ನಾನು ಬರಲ್ಲ, ಇದು ಮಧ್ಯದಲ್ಲಿ ಗ್ಯಾಪ್ ಆಗಿ ಸಡನ್ನಾಗಿ ಶುರು ಆಗ್ತಾ ಇದೆಯಲ್ಲ, ಇದು ಮಾಡೋಕ್ಕಾಗಲ್ಲ. ಅವಾಗ ತಾನೇ ಆ ರಿಲೀಸ್ ಅನೌನ್ಸ್ ಮಾಡಿ ಒಂದು ವಾರಕ್ಕೇನೋ ಮೋಸ್ಟ್ಲಿ ದಿಗ್ಗಜರು ಒಂದು 2-3 ವಾರ ಆಗಿತ್ತು, ಅಷ್ಟೊತ್ತಿಗೆ ಈ ಕಿಡ್ನಾಪ್ ಆಗಿದ್ದರಿಂದ ಅದು ಕೆಲವು ಚಿತ್ರಮಂದಿರಗಳು ಕೂಡ ಒಂದು ಸ್ವಲ್ಪ ದಿನ ಸ್ಟಾಪ್ ಆಗಿತ್ತಲ್ಲ. ಸೊ ಅವ್ರದ್ದೇ ಬೇರೆ ಪ್ಲ್ಯಾನಿಂಗ್ ಬೇರೆ ನಡೀತಾ ಇತ್ತು, ಆ ಕಂಪ್ನೀಲಿ ಕೆಲಸ ಮಾಡ್ತಿದ್ನಲ್ಲ. ಸೊ ರಾಕ್ ಲೈನ್ ಸರ್ ಬೇರೆ ಇದೆ, ನಾ ಮಾಡೋಕ್ಕಾಗಲ್ಲಪ್ಪ ಈಗ ಅಂದೆ. ಸರಿ ಹೇಳ್ತೀನಿ ಬಿಡಿ ಸರ್, ನಾನು ಸದ್ಯಕ್ಕೆ ಅದೇನು ಬೇಕು ನೋಡ್ಕೋತಾ ಇರ್ತೀನಿ, ನಾನು ಬೇರೆ ಯಾರು ನೆಟ್ಕೋತಾರೆ ಇಟ್ಕೊಳ್ಳಿ ಅವರು ಅಂದ ಸುಮ್ಮನಾದ. ಸೊ ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಲಿಲ್ಲ, ಓಡಾಡಿದ್ದೀನಿ ಮಾಡಿದ್ದೀನಿ, ಅದರ ಕಡೆಗೆ 5,000 ಕೊಟ್ಟರೆ ಸರಿಯಾಗಿದೆ ಅಂತ ಸುಮ್ಮನಾಗ್ಬಿಟ್ಟೆ. ಸ್ವಲ್ಪ ದಿನ ಆದಮೇಲೆ ಮುಕ್ತ ನಡೀತಾ ಇತ್ತು, ಮ್ಯಾನೇಜರ್ ಕಡೆಯಿಂದ ಫೋನ್ ಬಂತು, ಒಂದು ಕ್ಯಾರೆಕ್ಟರ್ ಇದೆ ರೀ, ಒಂದು 2-3 ನಿಮಿಷ ಬರ್ಬೋದು, ಮಾಡ್ತೀರಾ? ಹಾಂ ಮಾಡ್ತೀನಿ ಸರ್. ಅದಕ್ಕೆ ಮುಂಚೆ ಯಾವುದೆಲ್ಲ 1 ಡೇದೋ 2 ಡೇಸ್ದೋ ಮಾಡಿದ್ದೆ ಕ್ಯಾರೆಕ್ಟರ್. ಸರಿ ಬಂದು ಮಾಡ್ತೀನಿ ಸರ್ ಅಂತ ಮುಕ್ತಕ್ಕೆ ಹೋದೆ. ಅದು ಆ ಇಡೀ ತಿಂಗಳಲ್ಲಿ ಒಂದು 5 ದಿವಸ ಬಂತು ವರ್ಕ್, ಅವಾಗ 1 ದಿವಸ 2 ದಿವಸ ಇತ್ತು, 5 ದಿವಸ ಬಂತು. ಅವರೆಲ್ಲ ಮಂತ್ಲಿ ಪೇಮೆಂಟ್ ಇರುತ್ತಲ್ಲ ಸರ್, ನೆಕ್ಸ್ಟ್ ಮಂತ್ ಕೊಡ್ತಾರೆ ಸುಮ್ಮನೆ. ನೆಕ್ಸ್ಟ್ ಮಂತ್ ಬಂದಿಲ್ಲ, ಕೆಲವು ಸಲ ಹಿಂದೆ ಮುಂದೆ ಆಗತ್ತೆ, ಸೀರಿಯಲ್ಲಿ ಕೆಲವರು 2-2 ತಿಂಗಳು ಮಾಡೋರು ಇರ್ತಾರೆ ಯಾಕೆ ಅಂತ ಸುಮ್ಮನಾಗ. 2 ತಿಂಗಳು ಕಳೆದೋಯ್ತು, 3ನೇ ತಿಂಗಳಲ್ಲಿ ಫೋನ್ ಹೊಡೆದೆ, ಸರ್ ಅದು ಪೇಮೆಂಟ್ ಬರಲೇ ಇಲ್ಲ, ಆ ಕ್ಯಾರೆಕ್ಟರ್ ಮಾಡಿದ್ನಲ್ಲ ಅದರದ್ದು. ಅವನು ಹೇಳ್ದ, ನಿಮ್ಮ ಮೇಲೆ ಇದೆಯಂತಲ್ಲ ಸರ್ 5,000 ರೂಪಾಯಿ, ಸರಿಯಾಯಿತು ಅಂತಂದರು. ಸ್ವಾಮಿ ಹೆಂಗಿದೆ, ಕೆಲಸ ಮಾಡಿದ್ದು ಓಡಾಡಿದ್ದು ಲೆಕ್ಕಕ್ಕೆ ಇಲ್ಲ. ಈ ಸಿನಿಮಾ ರಂಗದಲ್ಲಿ ಸಣ್ಣ ಪುಟ್ಟ ಅಡ್ವಾನ್ಸ್ಗಳು ಕೊಟ್ಬಿಟ್ಟು ಒಂಚೂರು ಓಡಾಡಿದರೆ ಯಾರು ವಾಪಸ್ ಕೇಳಲ್ಲ, ಕೆಲವು ದೊಡ್ಡ ದೊಡ್ಡ ಅಡ್ವಾನ್ಸ್ಗಳೇ ವಾಪಸ್ ಕೊಡಲ್ಲ. ಸರ್ ಉಪಯೋಗಿಸ್ಕೊಳ್ಳಿ ಸರ್, ನೆಕ್ಸ್ಟ್ ಸಿನಿಮಾಲ್ಲಿ ಮಾಡಿಕೊಡ್ತೀನಿ ಬಿಡಿ ಅಂತಾರೆ ಹೊರತು ಖರ್ಚಾಗೋಯ್ತು ಸರ್ ಇಲ್ಲ ಅಂದ್ಬಿಡ್ತಾರೆ. ಅಂಥರಲ್ಲಿ ಇವ್ರು ಜ್ಞಾಪಕ ಇಟ್ಕೊಂಡು 5,000 ರೂಪಾಯಿನ ಇವನು ಸ್ವಲ್ಪ ಓಡಾಡಿದಾನೆ ಅದಕ್ಕೆ ಎಷ್ಟು ಕಟ್ ಮಾಡ್ಬೋದು ಅದನ್ನು ಯೋಚನೆ ಮಾಡಿಲ್ಲ. ಇಲ್ಲ ಸರಿ ಆಯಿತು ಅಂತ ಹೇಳಿದ್ರು, ಅದಕ್ಕೆ ಕಳಿಸಿಲ್ಲ ನಿಮಗೆ ಪೇಮೆಂಟು. ಆ ಲೆಕ್ಕದಲ್ಲಿ ಹೋದರೂ ನನಗೆ ಜಾಸ್ತಿ ಬರಬೇಕಲ್ಲ ಸ್ವಾಮಿ, ಆವಾಗ ಸೀರಿಯಲ್ ನೋಡಿ ತುಂಬ ಕಡಿಮೆ ಇತ್ತು ಪೇಮೆಂಟು, 1.5, 1.75, ಕೆಲವರು 1 ಕಾಲು ಈ ಥರ ಎಲ್ಲ ನಡೀತಾ ಇತ್ತು. ಸೊ ನಾನು ಆ್ಯಾವ್ರೇಜ್ 1.5, 1.75 ಕೆಲವು ಸೀರಿಯಲ್ ಆ ಟೈಮಲ್ಲಿ ನಾನು ಹೇಳಿದೆ ಆ ಟೈಮಲ್ಲಿ ತೊಗೊಂಡಿದ್ದೀನಿ. ಸೊ ಆ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರು 1-3 ಸಾವಿರ ಬರಬೇಕು. ಸರಿ ಆಯಿತು ಅಂದ್ಬಿಟ್ರಲ್ಲ ಸುಮ್ಮನಾಗ್ಬಿಟ್ಟೆ. ನಮ್ಮ ಲಭ್ಯವಿದ್ದಿದ್ದೇ ಇಷ್ಟು, ಇಂಡಸ್ಟ್ರಿನಲ್ಲಿ ಯಾರ ಹತ್ರ ನಿಷ್ಠರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಆಯಿತು ಕೊಟ್ಟಿದ್ದಕ್ಕೆ ಜಮಾ ಆಯಿತು ಅಂತ ಸುಮ್ಮನಾಗ್ಬಿಟ್ಟೆ. ಹೀಗೆ ನಾವು ಅಥೆಂಟಿಕ್ಕಾಗಿ ಗೌರ್ಮೆಂಟ್ ಆರ್ಡರ್ ಇಟ್ಕೊಂಡು ತೋರಿಸಿರೂ ಕೂಡ ನನ್ನ ಮೇಲೆ ಗೂಬೆ ಕೂರಿಸಿದ್ದಾಯಿತು, ಬೈದಿದ್ದಾಯಿತು. ಆ ನೋವಿಗೆ ನಾನು ಸರಿ ಮಾಡೋಕ್ಕಾಗಲ್ಲ, ಇವ್ರ ಹತ್ರ ಕೆಲಸ ಮಾಡಿದ್ರೆ ಸುಮ್ಮನೆ ಮನಸ್ತಾಪಗಳೇ ಜಾಸ್ತಿ ಆಗತ್ತೆ ಅಂತ ಚಿತ್ರನೇ ಬಿಟ್ಬಿಟ್ಟೆ ಸ್ವಾಮಿ, ಮಾಡಲಿಲ್ಲ. ನೀವೆಷ್ಟೇ ಪ್ಲ್ಯಾನ್ ಮಾಡ್ಕೊಂಡ್ರಿ ಕೆಲವು ಸಲ ಇಷ್ಟಿಂದ ಇಷ್ಟು ಇಷ್ಟಿಂದ ಇಷ್ಟು ಅಂತ ಚಿತ್ರೀಕರಣದಲ್ಲಿ ಸ್ವಲ್ಪ ಅಪ್ಸೆಟ್ ಆಗಿ ಆಗತ್ತೆ, ಇಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ, ಆಚೆ ಈಚೆ ಆಗ್ತಾನೆ ಇರತ್ತೆ. ಅದಕ್ಕೆ ಒಂದು ಇನ್ಸಿಡೆಂಟ್ ನನಗೆ ನೆನಪಿಗೆ ಬರ್ತಾ ಇದೆ.